ಹೇ ಗಾಯ್ಸ್, ಎಲ್ರಿಗೂ ನಮಸ್ತೆ. ಸೊ ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತಂದರೆ, ಬಯೋವ್ಯಾಕ್ಸ್ ಯೂಸ್ ಮಾಡಿ ಅಪ್ಪ ಲಿಪ್ಸ್ ಅಥವಾ ಫೇಸ್ ವ್ಯಾಕ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ. ಇದು ನನ್ನ ಸೋಷಿಯಲ್ ಮೀಡಿಯಾಸಲ್ಲಿ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಬಿಕಾಸ್ ಈಗಲೂ ಕೇಳ್ತಾ ಇದ್ದಾರೆ ಜನ. ಸೊ ನನಗೆ ಆ ವಿಡಿಯೋ ಅಂದರೆ ಯೂಸಸ್ ಹೇಳಿ, ಅದ್ರ ಜೊತೆಗೆ ಅದರ ಹೇಗೆ ಯೂಸ್ ಮಾಡೋದು ಅಂತ ಡೆಮೋ ಸಹ ತೋರಿಸಿ ಅಂತ. ಸೊ ಇವತ್ತಿನ ವಿಡಿಯೋ ಬಯೋವ್ಯಾಕ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ಸೊ ಬಯೋವ್ಯಾಕ್ಸ್ ಅಂದರೆ ಏನು, ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ. ಸೊ ನಾನು ಯಾಕೆ ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಬಯೋವ್ಯಾಕ್ಸ್ನ, ಯಾಕಪ್ಪ ಅಂತಂದರೆ ಬಯೋವ್ಯಾಕ್ಸು ಹೈಲಿ ರೆಕಮೆಂಡೆಡ್ ಫಾರ್ ಸೆನ್ಸಿಟಿವ್ ಸ್ಕಿನ್ಸ್. ಸೊ ತುಂಬ ಯಾರಿಗೆ ಸೆನ್ಸಿಟಿವ್ ಸ್ಕಿನ್ಸ್ ಇದೆ ಅವರು ಖಂಡಿತವಾಗ್ಲೂ ಬಯೋವ್ಯಾಕ್ಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಯಾರು ಪೇಯ್ನ ತಡ್ಕೊಳ್ಳಲ್ಲ, ಇನ್ ಕೇಸ್ ಪಾರ್ಲರ್ಗೆ ಹೋಗಿ ಅಪ್ಪ ಲಿಪ್ ಮಾಡಿಸ್ಕೋಬೇಕಾದ್ರೆ ಹೆವಿ ಪೇನ್ ಆಗುತ್ತೆ, ಮ್ಯಾಮ್ ನನಗೆ ಹಾಫ್ ಆನ್ ಅವರ್ ತೊಗೊತೀನಿ ಜಸ್ಟ್ ನೀವು ಅಪ್ಪ ಲಿಪ್ಗೆ ಅಂತ ಹೇಳೋರು, ಐ ಹೈಲಿ ರೆಕಮೆಂಡ್ ಫಾರ್ ಬಯೋವ್ಯಾಕ್ಸ್. ಇದನ್ನು ನೀವು 100% ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನ ಯೂಸ್ ಮಾಡೋ ರೀತಿ ಹೇಗೆ ಅಂತ, ವ್ಯಾಕ್ಸಿನ್ ಸ್ಟ್ರಿಪ್ಸ್ ಇಲ್ಲದೆ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ತುಂಬ ಫ್ಲೇವರ್ಗಳಿರುತ್ತೆ. ನಾನು ಇಲ್ಲಿ ಬಟರ್ ಫ್ರೂಟ್ ತೊಗೊಂಡಿದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಮೈ ಅಪ್ಪರ್ ಲಿಪ್. ಆ್ಯಂಡ್ ನೀವು ಸಹ ನಿಮ್ಮ ಅಪ್ಪರ್ ಲಿಪ್ಸ್ಗೆ ಆ್ಯಂಡ್ ನೋಸ್ ಹತ್ರ ಕೆಲವೊಬ್ರಿಗೆ ಸಣ್ಣ ಸಣ್ಣ ಹೇರ್ ಇರುತ್ತೆ ಬಟ್ ಕಾಣಿಸಲ್ಲ, ನಮಗೆ ಮಾತ್ರ ಗೊತ್ತು ನೋಡಿದ್ರು, ಐ ಮೀನ್ ನಮಗೆ ಮಾತ್ರ ಗೊತ್ತಿರುತ್ತೆ ಬಟ್ ಡೈರೆಕ್ಟ್ ನೋಡೋರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಆ್ಯಂಡ್ ಕೆಲವೊಬ್ರಿಗೆ ಚಿನ್ ಹತ್ರ ಆ್ಯಂಡ್ ಸೈಡ್ಸಲ್ಲೆಲ್ಲ ತುಂಬಾ ಹೇರ್ ಇರುತ್ತೆ. ಸೊ ಅಂಥವರು 100% ಇದನ್ನು ಯೂಸ್ ಮಾಡ್ಬೋದು, ಸ್ಪೆಷಲ್ಲಾಗಿ ಕ್ವಾರಂಟೈನಲ್ಲಿ. ಹೌದು, ಇಂತಹ ಟೈಮಲ್ಲಿ ಎಲ್ಲ ಕಡೆ ಕೊರೋನಾ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಮನೇಲೇ ಜಸ್ಟ್ ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರಿ, ಮನೆಗೆ ಬರುತ್ತೆ. ಆ್ಯಂಡ್ ಮನೇಲೇ ಈಸಿಯಾಗಿ ಯಾರ ಸಹಾಯನೂ ಇಲ್ಲದೆ ನೀವಾಗೆ ನೀವು ಸೆಲ್ಫ್ ವ್ಯಾಕ್ಸ್ನ ಮಾಡ್ಕೋಬೋದು. ಆ್ಯಂಡ್ ಇಟ್ಸ್ ವೆರಿ ಈಸಿ. ಸೊ ಅದಾದಮೇಲೆ ಈ ಬಯೋವ್ಯಾಕ್ಸ್ ಯೂಸಸ್ ಏನು, ಈ ವ್ಯಾಕ್ಸ್ ಯೂಸಸ್ ಏನಪ್ಪ ಅಂತಂದರೆ, ನಿಮಗೆ ಎಲ್ಲಿ ಸಣ್ಣ ಸಣ್ಣ ಹೇರ್ ಇರುತ್ತೆ ಅದನ್ನು ಸಹ ರೂಟಿಂದ ರಿಮೂವ್ ಮಾಡುತ್ತೆ. ಓಕೆನಾ? ಸೊ ಇದರಿಂದ ಕೆಲವೊಬ್ರು ಹೇಳ್ತಾರೆ ಈ ಥರ ವ್ಯಾಕ್ಸ್ ಎಲ್ಲ ಮಾಡಿಸಿದ್ರೆ ಜಾಸ್ತಿ ಹೇರ್ ಬೆಳೆಯುತ್ತಲ್ಲ ಅಂತ. ಎಲ್ಲ ಅದೆಲ್ಲ ಏನೂ ಆಗೋದಿಲ್ಲ, ನಾನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ನನಗೇನೂ ಪೇನ್ ಇಲ್ಲ, ಐ ಆಮ್ ಫೈನ್. ಸೊ ಇದನ್ನು ಏನಂದರೆ, ಯೂಶ್ವಲಿ ಹೇರು ಬುಡದಿಂದ ರಿಮೂವ್ ಆಗ್ತಾ ಇದ್ದರೆ ಹೇರ್ ಗ್ರೋತ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಸೊ ನೀವು ಅದನ್ನೊಂದು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಹೇಳ್ತಾರೆ ಮ್ಯಾಮ್ ಥ್ರೆಡಿಂಗ್ ಅಪ್ಪಲ್ಲಿ ಥ್ರೆಡಿಂಗ್ ಮಾಡಿಸ್ತಾರೆ ತುಂಬಾ ಜಾಸ್ತಿ ಮತ್ತೆ ಬರ್ತಾ ಇರುತ್ತೆ, ನಾವು ಪದೇ ಮಾಡಿಸ್ತಾ ಇರಬೇಕು ಅಂತ. ಟ್ರಸ್ಟ್ ಮಿ ಗರ್ಲ್ಸ್, ನೀವು ಥ್ರೆಡಿಂಗ್ ಆಗಿರ್ಬೋದು, ಈ ರೀತಿ ವ್ಯಾಕ್ಸ್ ಆಗಿರ್ಬೋದು, ಏನೇ ಮಾಡಿಸಿದ್ರು ರೂಟಿನ ರಿಮೂವ್ ಆಗ್ತದೆ. ಸೊ ಹೋಗ್ತಾ ಹೋಗ್ತಾ ಅದೆಲ್ಲ ನಿಮಗೆ ಗ್ರೋತ್ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಸೊ ಇದು ನೀವು ಇದನ್ನೊಂದು ನೆನಪಿಟ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ಅಪ್ಪಲ್ ಲಿಪ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಲ್ಲ ಅಂತಂದರೆ ಮೀಸೆ ಐತೆ ನೋಡೋದು ಇದು ಅಂತಾರೆ, ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಪ್ಪ ಲಿಪ್ನ, ಇದು ಎಲ್ರಿಗೂ ಎಲ್ಲ ಹುಡುಗರಿಗೆ ಹೇಳ್ತೀನಿ, ಅಪ್ಪ ಲಿಪ್ ರಿಮೂವ್ ಮಾಡಿಸ್ಲೇಬೇಕು, ಮಾಡಿಸಿ. ಸೊ ನೀವು ಕ್ಯೂಟಾಗಿ ಕಾಣ್ತೀರಾ ಅಪ್ಪ ಲಿಪ್ ರಿಮೂವ್ ಆದರೆ ಒಂಥರ ಅಲ್ಲೊಂಥರ ಡಾರ್ಕಾಗಿ ಬ್ಲ್ಯಾಕ್ ಆಗಿ ಕಾಣೋದು ತಪ್ಪುತ್ತೆ. ಸೊ ಈ ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ ಇನ್ನೊಂದು ಯೂಸ್ಫುಲ್ ಏನಪ್ಪ ಅಂತಂದರೆ, ನಿಮಗೆ ಎಲ್ಲಿ ಡಾರ್ಕ್ ಸರ್ಕಲ್ಸ್, ಡಾರ್ಕ್ ಸರ್ಕಲ್ಸ್ ಅಂದರೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಅಲ್ಲ. ಸೊ ಯೂಶ್ವಲಿ ಕೆಲವೊಬ್ರಿಗೆ ಇಲ್ಲಿ ಅಪ್ಪರ್ ಲಿಪ್ ಸೈಡ್ಸಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಆ್ಯಂಡ್ ಸಮ್ ಕೈಂಡ್ ಆಫ್ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಈ ಸೈಡ್ಸಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಇದನ್ನು ಮಾಡ್ತಾ ಮಾಡ್ತಾ ಆ ಬ್ಲ್ಯಾಕು ಸಹ ರಿಮೂವ್ ಆಗುತ್ತೆ. ಸೊ ಅಷ್ಟು ತುಂಬ ಚೆನ್ನಾಗಿದೆ. ಸೊ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈ ಚಿನ್ ಪಾರ್ಟಲ್ಲೆಲ್ಲ ಹೇರ್ ಎಲ್ಲ ನೀವು ಯೂಸ್ ಮಾಡ್ತಾ ಮಾಡ್ತಾ ಗ್ರೋತ್ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋಲ್ಲ. ನೀವು ಇದ್ರ ಬಗ್ಗೆ ಭಯ ಎಲ್ಲ ಪಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 710 ರುಪೀಸ್, ಅಂದರೆ 710 ರೂಪಾಯಿ. ಇದು ನಾನು ಸ್ವಲ್ಪ ದುಡ್ಡು ತೊಗೊಂಡಿದ್ದೀನಿ ಬಿಕಾಸ್ ನನಗೆ ಆಲ್ಮೋಸ್ಟ್ 1 ಇಯರ್ ಆಯಿತು ಇದು ಇಷ್ಟರಲ್ಲಿದೆ. ಸೊ ನೀವು ಚಿಕ್ಕದು ಸಹ ಬರುತ್ತೆ, ಆಲ್ಮೋಸ್ಟ್ 300 ರುಪೀಸ್ ಅಥವಾ 250 ರುಪೀಸ್ ಇರುತ್ತೆ. ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು, ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ನಾನು ಇದು ಬಟರ್ ಫ್ರೂಟ್ ತೊಗೊಂಡಿದ್ದೀನಿ, ಇಲ್ಲಿ ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಫುಲ್ ಕಪ್ಪಾಗಿದೆ. ಇದೇ ಇದರಲ್ಲೇ ನಿಮಗೆ ಸ್ಟ್ರಾಬೆರಿ ಸಿಗುತ್ತೆ, ವೆನಿಲ್ಲಾ ಇದೆ, ಆ್ಯಂಡ್ ಆಲ್ಸೋ ಚಾಕ್ಲೇಟ್, ಆ್ಯಂಡ್ ಆಲ್ಮೋಸ್ಟ್ ತುಂಬ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಇದು ಅಷ್ಟೇ, ಇಟ್ ಈಸ್ ಒನ್ ಆಫ್ ಮೈ ಫೇವ್ರೇಟ್. ಆ್ಯಂಡ್ ಸ್ಮೆಲ್ ಅಂತೂ ಸಕ್ಕಾಗಿದೆ, ನೀವು
ಡೋಂಟ್ ಟ್ರಸ್ಟ್ ಮೀ, ಮಾಡಿಸ್ಕೊತಾನೆ ಇರಬೇಕು ಪದೇ ಪದೇ. ಆ್ಯಂಡ್ ಐ ಮೀನ್ ವ್ಯಾಕ್ಸ್ ಸ್ಮೆಲ್ಲು ನೋಡ್ತಾನೆ, ಅಂದರೆ ವ್ಯಾಕ್ಸ್ ಸ್ಮೆಲ್ ಮಾಡ್ತಾನೆ ಇರಬೇಕು ಪದೇ ಪದೇ ಇರುತ್ತೆ, ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು, ಲೈಕ್ ಚಾಕ್ಲೇಟ್ ಥರನೇ ಬರುತ್ತೆ ಇದು ಸಹ. ಸೊ ಇದನ್ನು ನಾವು ಇದನ್ನು ರಿಮೂವ್ ಮಾಡಿ ಇನ್ನೊಂದು ಪಾತ್ರಕ್ಕೆ ತಗೊಂಡು ಹೀಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಏನಿದೆ ಡೈರೆಕ್ಟ್ ಹೋಗಿ ನೀವು ಸ್ಟವ್ ಮೇಲೆ ಇಡ್ಬೋದು. ಸ್ಟವ್ ಮೇಲೆ ಇಟ್ಟು ಅದು ಮೆಲ್ಟ್ ಆಗುತ್ತೆ. ಸೊ ಏನು ಗಟ್ಟಿ ಆಗಿರುತ್ತೆ ಸ್ಟವ್ ಮೇಲೆ ಇಟ್ಟಿದ ತಕ್ಷಣ ಅದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಮೇಲೆ ನೀವು ಸಡನ್ನಾಗಿ ಕೈಯಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಬಿಸಿ ಇರುತ್ತೆ ಸ್ವಲ್ಪ. ಏನಾದರೂ ಕ್ಲಾತ್ ಸಪೋರ್ಟಿಂದ ನಿಮ್ಮದನ್ನು ಇಟ್ಕೊಂಡು ಆ್ಯಂಡ್ ರಿಮೂವ್ ಮಾಡಿಕೊಂಡು, ಕೆಲವೊಂದು ಏನಾದರೂ ಪೇಪರ್ ಇಟ್ಟರೆ ಸಾಕು, ಪೇಪರ್ ಇಡೋ ಪೇಪರ್ ನ್ಯೂಸ್ ಪೇಪರ್ ಏನಾದರೂ ಇಟ್ಟು ಇದನ್ನು ಆಮೇಲೆ ನಂತರ ನೀವು ಏನು ಪ್ರೊಸೀಜರ್ ಇರುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಈ ಬಯೋವ್ಯಾಕ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಸೊ ಫಸ್ಟಿಗೆ ಎಲ್ಲ ಹೇರ್ನ ಎತ್ತಿ ಹಿಂದೆ ಟೈ ಮಾಡ್ಕೊಂಡಿದ್ದೀನಿ, ನೀವು ಸಹ ಅದೇ ರೀತಿ ಮಾಡಿ. ಅದಾದ ನಂತರ ನಾನು ಅಪ್ಪರ್ ಲಿಪ್ಗೆ ಇಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ ಪೌಡರ್ ಯೂಸ್ ಮಾಡಿದ್ರು ನಡೆಯುತ್ತೆ. ಸೊ ನೀವು ಅಪ್ಪರ್ ಲಿಪ್ನ ಈ ರೀತಿ ಟೈಟಾಗಿ ಇಟ್ಕೊಂಡು ಬಯೋವ್ಯಾಕ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಟೈಟಾಗಿ ಎಷ್ಟು ಟೈಟಾಗಿ ಇಟ್ಕೋತೀರೋ ನಿಮಗೆ ಪೇನ್ ಅಷ್ಟೇ ಕಡಿಮೆ ಆಗುತ್ತೆ. ಇದು ಟೈಟಾಗಿ ಇಟ್ಕೊಂಡು ನೀವು ಹಾಗೆ ಸ್ವಲ್ಪ ಡ್ರೈ ಆದಮೇಲೆ ರಿಮೂವ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಕಡೆಯೂ ಸಹ ನಾನು ಅದೇ ಪ್ರೊಸೀಜರ್ನ ಯೂಸ್ ಮಾಡ್ತಾ ಇದ್ದೀನಿ. ಟೈಟಾಗಿ ಇಟ್ಕೊಂಡು ಪ್ರೆಸ್ ಮಾಡಿ ಡ್ರೈ ಆಗಿದೆ ಅಂತ ಗೊತ್ತಾದಮೇಲೆ ಇದೇ ರೀತಿ ನೋಡಿಕೊಂಡು ರಿಮೂವ್ ಮಾಡಿ. ಸೊ ಇಲ್ಲಿ ಎಷ್ಟು ಹೇರ್ ರಿಮೂವ್ ಆಗಿದೆ ಬಟ್ ಕ್ಯಾಮ್ರಾ ಕಣ್ಣು ಕಾಣಿಸ್ತಿಲ್ಲ, ಬಟ್ ಇಟ್ಸ್ ವರ್ಕ್ ಸೋ ಗುಡ್. ಅದಾದಮೇಲೆ ನೀವು ಈ ರೀತಿ ಮಿರರ್ ತಗೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ ಎಲ್ಲಾದರೂ ಬ್ಯಾಲೆನ್ಸ್ ಇದೆಯಾ ಅಂತ. ಸೊ ನನಗೆ ಸೈಡ್ಸಲ್ಲಿ ಒಂಚೂರು ಹೇರ್ ಇದೆ ಅಂತ ಅನಿಸಿದೆ, ಸೊ ಅದಕ್ಕೆ ಇನ್ನೊಂದು ಸಲ ನಾನು ವ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಮಿರರ್ ಇಟ್ಕೊಂಡು ಚೆಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಸೈಡ್ಸಲ್ಲಿ ಯೂಶ್ವಲಿ ಜಾಸ್ತಿನೇ ಇರುತ್ತೆ. ಸೊ ವ್ಯಾಕ್ಸ್ ಆದಮೇಲೆ ನೀವು ಟೋನರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಮಾಯಿಶ್ಚರೈಸರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಅಲೋವೆರಾ ಜೆಲ್ ಸಹ ಯೂಸ್ ಮಾಡ್ಬೋದು. ನಾನಲ್ಲಿ ಟೋನರ್ ಯೂಸ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ಬಯೋವ್ಯಾಕ್ಸ್ನ ಹೇಗೆ ಯೂಸ್ ಮಾಡೋದು, ಇನ್ ಈಸಿ ಮೆಥಡ್. ಸೊ ವಿತ್ ಯೂಸಿಂಗ್ ಫಿಂಗರ್ಸ್ ಯೂಸ್ ಮಾಡೋದ್ರಲ್ಲಿ, ಅದಕ್ಕೆ ಸ್ಟ್ರಿಪ್ಸ್ ಬೇಕಾಗಿಲ್ಲ, ಅಷ್ಟೇ ಇಲ್ಲ, ಜಸ್ಟ್ ಇದು ಒಂದಿದ್ರೆ ಸಾಕು, ಮತ್ತು ಸ್ಟವ್ ಒಂದಿದ್ರೆ ಗ್ಯಾಸ್ ಒಂದು ಸ್ಟವ್ ಒಂದಿದ್ರೆ ಸಾಕು. ಸೊ ಫಿಂಗರಿಂದ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಅಂದರೆ ಫುಲ್ ಕ್ಲೀನ್ ಆಗುತ್ತೆ. ಸೊ ಎಲ್ಲೂ ನಿಮಗೆ ಡಾರ್ಕ್ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು, ನಿಮಗೆ ಎಲ್ಲೂ ಆಗೋದಿಲ್ಲ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿ ನನ್ನ ನ್ಯೂ ಚಾನಲ್ಗೆ. ಆ್ಯಂಡ್ ನಾನು ರಿಯಲಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡಿ, ನಿಮಗೆ ಏನಾದರೂ ಡೌಟ್ ಆಗಿರ್ಬೋದು, ನೆಕ್ಸ್ಟ್ ಏನು ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನ್ನ ಹತ್ರ ಹೇಳಿದ್ರೆ ಡೆಫಿನೆಟ್ ನಾನು ರಿಪ್ಲೈ ಮಾಡಿಲ್ಲ ಅಂದರೂ ಸಹ ನಾನು ನೋಡಿರ್ತೀನಿ. ಐ ವಿಲ್ ಡೆಫಿನೆಟ್ಲಿ ಡೂ ದಟ್ ವೀಡಿಯೋ. ಆ್ಯಂಡ್ ನಿಮ್ಮ ಅನಿಸಿಕೆನ ನನ್ನ ನಿಮ್ಮ ಆ್ಯಂಡ್ ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅನ್ನೋದನ್ನು ಸಹ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಆ್ಯಂಡ್ ಐ ಲವ್ ಯು ಗಾಯ್ಸ್ ಸೋ ಮಚ್. I'll see you in the next video. Bye-bye.